ಕುರುಬ ಸಮಾಜದಲ್ಲೂ ಇವತ್ತು ಸಿದ್ದರಾಮಯ್ಯ ಒಂದು ಕಡೆ ನಾನು ಮುಖ್ಯಮಂತ್ರಿಯಾಗಿ ಓಟ್ ಹಾಕಿ ಅಂತ ಕೇಳ್ಬೋದು. ಆದರೆ ಕುರುಬ ಸಮಾಜದಲ್ಲೂ ಇವತ್ತು ನಾನು ಹಲವಾರು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇನೆ. ಈ ಬಾರಿ ನಿಮ್ಮ ಒಂದು ಪಕ್ಷಕ್ಕೆ ಈ ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈ ಬಾರಿ ನಾವು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಓಟನ್ನು ಕೊಡ್ತೀವಿ ಅಂತಕ್ಕಂಥ ಜನರ ಭಾವನೆಯನ್ನು ನೋಡ್ತಾ ಇದ್ದೇನೆ. ನನ್ನ ಈ ಒಂದು ಪಂಚರತ್ನ ಯೋಜನೆಗಳ ಚಿಂತನೆ ನಾನು ಮಾಡಿದ್ದಕ್ಕೂ ಬಹುಶಃ ಸಾರ್ಥಕವಾಗಿ ಈ ನಾಡಿನ ಜನತೆಗೆ ಇದು ತಲುಪತಕ್ಕಂಥ ನಿಟ್ಟಲ್ಲಿ ಜನತೆ ಈ ಬಾರಿ ಸ್ವತಂತ್ರವಾದ ಸರ್ಕಾರ ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಆಶಾ ಭಾವನೆ ಈಗ ಮೂಡ್ತಾ ಇದ್ದೀನಿ. ಇಲ್ಲಿ ನನಗೊತ್ತಿದೆ, ನಾನು ಅವಧಿ ಪೂರ್ವ ಆದರೂ ರೆಡಿ ಇದ್ದೇವೆ, ಅವಧಿಯ ಸಮೀಕ ಆದರೂ ರೆಡಿ ಇದ್ದೇವೆ, ಎರಡಕ್ಕೂ ರೆಡಿ ಇದ್ದೇವೆ. ಮೇಲ್ಕೋಟೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ರಿ, ಹೇಗಿತ್ತು ಸರ್? ಇಲ್ಲ ನೀವು ನೋಡಿದ್ರಲ್ಲ, ನಿಮ್ಮ ಮೇಲ್ಕೋಟೆ ಪ್ರವಾಸ ಅದು ಹುಚ್ಚು, ಒಂದು ರೀತಿಯ ಒಂದು ಸುನಾಮಿಯಲ್ಲಿ ಒಂದು ಹಳ್ಳಿನಲ್ಲಿ ಪ್ಯೂರ್ ಚೆರ್ರಿನಲ್ಲಿ ಹಾರ ಮಾಡಿದ್ದಾರೆ. ಅದು ನೋಡ್ಲಿಕ್ಕೆ ಒಳ್ಳೆ ಯಾವುದೋ ರತ್ನಗಳ ಹಾರ ಇದ್ದಾಗಿತ್ತು ನೆನೆ ರಾತ್ರಿ ಒಂದು ಹಳ್ಳಿ. ಇದು ಈ ಥರ ವಿವಿಧ ಬಗೆ ಬಗೆಯ ಹಾರಗಳೇನಿದೆ ಬಹುಶಃ ಇವೆಲ್ಲ ಗಿನ್ನಿಸ್ ರೆಕಾರ್ಡ್ಗೆ ಹೋಗ್ಬೋದು. ಇವತ್ತು ನೋಡಿ ಈಗ ಬಬುಕನ್ ಕೆರೆನಲ್ಲಿ ಸೀಮೆ ಬದನೆಕಾಯಿನಲ್ಲಿ ಇವತ್ತು ಹೊಸದಾಗಿ ಹಾರ ಮಾಡಿರ್ತಕ್ಕಂಥ ನೋಡಿದ್ದೀನಿ. ಇದು ನಾವ್ಯಾರು ಮಾಡ್ತಾ ಇರೋದಲ್ಲ, ಆಯಾ ಹಳ್ಳಿಗಳಲ್ಲಿ ಆಯಾ ನಮ್ಮ ರೈತರುಗಳು ಪಕ್ಷದ ಕಾರ್ಯಕರ್ತರು ಅವರ ತಿಳುವಳಿಕೆ ಅವ್ರು ಏನು ಮಾಡಬೇಕು ಅಂತ ಮನಸ್ಸಿಗೆ ದೇವರು ಅವರಿಗೆ ಒಂದು ಇದು ಕೊಡ್ತಾ ಇದ್ದಾನೆ. ಆ ರೀತಿ ಅವರವರೇ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು, ಇದು ನಾವೇನೋ ದುಡ್ಡು ಕೊಟ್ಟು ಮಾಡಿಸ್ತಾ ಇರ್ತಕ್ಕಂಥದ್ದಲ್ಲ. ಅದು ರಾಜ್ಯದಾದ್ಯಂತ ಇದು ಒಂದು ರೀತಿಯಲ್ಲಿ ದೊಡ್ಡ ಕ್ರೇಜ್ ಏನು ಶುರುವಾಗಿದೆ, ಕ್ರೇನ್ ಮುಖಾಂತರ ಹಾರಗಳನ್ನು ಹಾಕ್ತಕ್ಕಂಥದ್ದು. ಬಹುಶಃ ಇವೆಲ್ಲ ಮುಂದಿನ ದಿನಗಳಲ್ಲಿ ಗಿನ್ನಿಸ್ ದಾಖಲೆ ಆಗ್ಬೋದು ಅನ್ನೋದು ನನ್ನ